ನಮಸ್ಕಾರ, ನಾನಿಲ್ಲಿ ಹುರುಳಿಕಾಳು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಬಟ್ಲು ಹುರುಳಿಕಾಳನ್ನು ನಾನು ಸಿಮ್ಮರ್ ಇಟ್ಕೊಂಡು ಉರ್ಕೋತಾ ಇದ್ದೀನಿ. ಇವಾಗ ನೋಡಿ ಹುರುಳಿಕಾಳು ಉರ್ಕೊಂಡಾಗಿದೆ, ಒಳ್ಳೆ ಘಮ ಬರ್ತಾ ಇದೆ. ನೆಕ್ಸ್ಟ್ ನಾವು ಕಡಲೆಬೇಳೆನ ಹಾಕ್ಕೊಂಡು ಉರ್ಕೋಬೇಕು. ಇದು ಸ್ವಲ್ಪ ಆಗಕ್ಕೆ ಬಂದಾಗ ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಉರ್ಕೋಬೇಕು. ಈಗ ಸ್ವಲ್ಪ ಉರಿದಾಗಿದೆ, ಇದಕ್ಕೀಗ ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಎರಡು ಕೂಡ ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಆಗಿ ಸ್ಮೆಲ್ ಬರೋವರೆಗೂ ಉರ್ಕೋಬೇಕು. ಕಾಳುಗಳನ್ನ ಸೀಸ್ಕೋಬಾರ್ದು. ಕಡಲೆಬೇಳೆ ಉದ್ದಿನಬೇಳೆ ಕೂಡ ಕಲರ್ ಚೇಂಜ್ ಆಗಿದೆ ಇವಾಗ, ಚೆನ್ನಾಗಾಗಿದೆ ಮತ್ತು ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಇದನ್ನು ಕೂಡ ತೆಗೆದು ಈ ಹುರುಳಿಕಾಳು ಉರ್ಕೊಂಡು ಆರಕ್ಕೆ ಇಟ್ಕೊಂಡಿದ್ದೀನಲ್ಲ ಆ ಪ್ಲೇಟ್ಗೆ ಹಾಕ್ಕೋಬೇಕು. ಪ್ಲೇಟ್ಗೆ ಹಾಕ್ಕೊಂಡು ಆರಕ್ಕೆ ಬಿಡಬೇಕು. ನಾನು ಈ ಚಟ್ನಿ ಪುಡಿಗೆ ಒಂದು ದೊಡ್ಡ ದೊಡ್ಡ ಕಟ್ಟೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ನಾವು ರೆಗ್ಯುಲರಾಗಿ ಮಾಮೂಲಾಗಿ ಕರಿ ಗಿರಿಗೆ ಹಾಕ್ಬಿಟ್ರೆ ಮಕ್ಕಳೆಲ್ಲ ತೆಗೆದ್ಬಿಟ್ಟು ತಿಂತಾರೆ. ಅದೇ ಹಿಂಗೆ ಚಟ್ನಿ ಪುಡಿಗೆ ಹಾಕ್ಕೊಂಡ್ರೆ ಮಕ್ಕಳು ಅದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ, ಮತ್ತು ಇದು ಕರ್ಬೇವಿನ ಸೊಪ್ಪಲ್ಲಿ ಐರನ್ ಎಲ್ಲ ತುಂಬ ಜಾಸ್ತಿನೇ ಇರೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು. ಸೊ ಆದ್ದರಿಂದ ನಾನು ಈ ಚಟ್ನಿ ಪುಡೀಲಿ ಈ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಕ್ರಿಸ್ಪಿ ಆಗೋರ್ಗೆ ಸ್ವಲ್ಪ ಹುರ್ಕೊಂಡು ಆ ಪ್ಲೇಟ್ಗೆ ಮಿಕ್ಸ್ ಮಾಡ್ಕೋತೀನಿ. ಈಗ ಇಲ್ಲಿ ಕಾಳು ಬಿಸಿದೆ ಅಲ್ವಾ, ಇದಕ್ಕೆ ನಾನು ಸ್ವಲ್ಪ ನನ್ನ ಚಟ್ನಿ ಪುಡಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಹಿಂಗನ್ನು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಹಿಂಗನ್ನು ಬಿಸಿ ಮಾಡೋ ನೆಸೆಸಿಟಿ ಇಲ್ಲ, ಈ ಕಾಳು ಬಿಸಿ ಇರೋದ್ರಿಂದ ಆ ಬಿಸಿಲೇ ಈ ಹಿಂಗು ಕೂಡ ಇದು ಚೆನ್ನಾಗಿ ಬಿಸಿ ಆಗಿಬಿಡುತ್ತೆ, ಅಷ್ಟು ಸಾಕು. ಯಾಕೆಂದ್ರೆ ನಾವು ಸ್ಟೌವ್ ಮೇಲೆ ಮಾಡೋಕೆ ಹೋದರೆ ಸುಟ್ಟೋಗ್ಬಿಡುತ್ತೆ. ಅದರಿಂದ ಈ ಥರ ಬಿಸಿ ಕಾಳು ಜೊತೆಗೆ ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಆ ಹಿಂಗು ಕೂಡ ಬಿಸಿ ಆಗುತ್ತೆ. ಇವಾಗ ಕರ್ಬೇವಿನ ಸೊಪ್ಪು ಕೂಡ ಉರ್ಕೊಂಡೋಗಿದೆ ನೋಡಿ, ಯಾವ ಥರ ಗರಿಗರಿ ಸೌಂಡ್ ಬರ್ತಾರೆ. ಇದನ್ನು ಕೂಡ ಈ ಪ್ಲೇಟ್ಗೆ ಹಾಕ್ತೀನಿ. ಇವಾಗ ನಾನಿಲ್ಲಿ ಒಂದು 15-20 ಒಣಮೆಣಸಿನಕಾಯಿ ತೊಗೊಂಡು ಉರ್ಕೋತಾ ಇದ್ದೀನಿ. ನೀವು ಇದಕ್ಕೆ ಇದ್ರ ಬದಲಿಗೆ ನೀವು ಖಾರ ಪುಡಿ ಕೂಡ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಎಲ್ಲ ಐಟಮ್ಗಳು ಉರ್ಕೋತಾ ಇರೋದ್ರಿಂದ ಇಲ್ಲಿ ಒಣಮೆಣಸಿನಕಾಯಿ ಹಾಕ್ಕೋತಾ ಇದ್ದೀನಿ. ಖಾರನ ಮೆಣಸಿನಕಾಯಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಓಕೆನಾ. ಒಂದು 10 ಹೆಸಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಬಿಸಿ ಆಗೋಕ್ಕೆ ಹಂಗೆ ಸ್ಟೌವ್ ಆಫ್ ಮಾಡಿದ್ದೀನಿ ಆಲ್ರೆಡಿ, ಸ್ಟೌವ್ ಮೇಲೆ ಹಂಗೆ ಬಿಸಿ ಆಗೋಕ್ಕೆ ಸ್ವಲ್ಪ ಬಿಟ್ಟಿದ್ದೀನಿ. ಈಗೆಲ್ಲ ಏನು ಮಾಡ್ಬೇಕಂದ್ರೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ರುಬ್ಬಿಕೊಂಡ್ರೆ ರುಚಿಕರವಾದ ಹುರುಳಿಕಾಳು ಚಟ್ನಿ ಪುಡಿ ರೆಡಿ. ಹುರುಳಿ ಇವಾಗ ಕಾಳೆಲ್ಲ ಕೂಲಾಗಿದೆ, ಇದನ್ನು ಮಿಕ್ಸಿಲಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ನೋಡಿ, ಹುರುಳಿಕಾಳು ಚಟ್ನಿ ಪುಡಿ ರೆಡಿಯಾಗಿದೆ. ಇದರಲ್ಲಿ ಹುರುಳಿಕಾಳು ದೇಹಕ್ಕೆ ಬಲ ಜಾಸ್ತಿ, ಮತ್ತು ನಾನು ಕರ್ಬನ್ ಸೊಪ್ಪು ಚೆನ್ನಾಗಿ ಹಾಕಿದ್ದೀನಿ, ಅದು ಐರನ್ ಕಂಟೆಂಟ್ ಜಾಸ್ತಿ. ಇದೆಲ್ಲ ನಾವು ಡೈಲಿ ರೂಟೀನಲ್ಲಿ ನಾವು ಇದನ್ನು ನಾವು ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು. ನಾವು ಈ ಚಟ್ನಿ ಪುಡಿನ ದೋಸೆ ಜೊತೆಗಿರ್ಬೋದು, ಇಡ್ಲಿ ಜೊತೆಗಿರ್ಬೋದು, ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಬಿಳಿ ರೈಸ್ಗೆ ಸ್ವಲ್ಪ ಬಿಸಿ ಬಿಸಿ ರೈಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಸ್ಟಾರ್ಟಿಂಗಲ್ಲಿ ಊಟ ಸ್ಟಾರ್ಟ್ ಮಾಡಿದಾಗ ಈ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನೋದ್ರಿಂದನೂ ಒಳ್ಳೆಯದು, ಡೈಜೆಷನ್ಗೂ ಒಳ್ಳೆಯದಿರುತ್ತೆ ಇದು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಧನ್ಯವಾದಗಳು.